ನಾರಿಯರಿಗೆಲ್ಲ ಶಾಲಿನಿಯ ಸುವರ್ಣ ನಮಸ್ಕಾರಗಳು. ಪ್ರತಿ ಹೆಣ್ಣು ಮನೆ ಮಂದಿಯನ್ನು ಗೆಲ್ಸೋ ಸ್ಟಾರ್, ಪ್ರತಿ ಹೆಣ್ಣನ್ನ ಗೆಲ್ಸೋ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್. ಗೇಮ್ ಮಾತ್ರ ಅಲ್ಲ, ಕನ್ನಡಿಗರ ಹೃದಯನು ಗೆಲ್ಲಣ. ಇದು ಸುವರ್ಣ ಸೂಪರ್ ಸ್ಟಾರ್, ಪವರ್ಡ್ ಬೈ ಸದ್ಗುರು ಆಯುರ್ವೇದ ಗ್ರ್ಯಾಮ್ ಫ್ಲೋರ್ ಸೋಪ್ ಹಾಗೂ ಸ್ಪೆಷಲ್ ಪಾರ್ಟ್ನರ್ ನಿಪ್ಪಾನ್ ಪೇಂಟ್ ಆಟಮ್ ಫೈಬ್ರ. ಹೆಂಗಸರಿಗೆ ಚಿನ್ನ ಕಂಡ್ರೆ ಜಾಸ್ತಿ ಆಸೆ, ಯಾವಾಗ್ಲೂ ಒಡವೆ ಬೇಕೇ ಬೇಕು ಅಂತ ಬೇಕಾ ಬಿಟ್ಟು ನಾವು ಖರ್ಚು ಮಾಡ್ತೀವಿ ಅಂತ ಎಲ್ಲ ಗಂಡಸ್ರದ್ದು ದೂರು. ಸಿಂಪಲ್ ಆಗಿ ಯೋಚನೆ ಮಾಡಿ, ಹೆಂಗಸರಿಗೆ ಒಡವೆ ಕೊಡಿಸಿಲ್ಲ ಅಂದ್ರೆ ಆ ದುಡ್ಡು ನೀವು ಏನ್ ಮಾಡ್ತೀರಾ? ಒಂದು ಖರ್ಚು ಮಾಡ್ತೀರಾ, ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಸೇವ್ ಮಾಡಿ ಬ್ಯಾಂಕಲ್ಲಿ ಇಡ್ತೀರಾ? ಖರ್ಚು ಮಾಡಿದ್ರೆ ಖಾಲಿ ಆಗತ್ತೆ, ಸೇವ್ ಮಾಡಿದ್ರೆ ಇರೋ ದುಡ್ಡು ಹಾಗೆ ಕೂತಿರುತ್ತೆ, ಅದೇ ಒಡವೆ ಕೊಡಿಸಿದ್ರೆ ಬಂಡವಾಳ ಡಬಲ್ ಆಗತ್ತೆ. ಹೋದ ವರ್ಷ 3,000 ಇದ್ದ ಚಿನ್ನ ಈ ವರ್ಷ 10,000-5,000 ಬಂದ್ ಕೂತಿದೆ. ಒಂದೇ ವರ್ಷಕ್ಕೆ ಹೆಣ್ಮಕ್ಳಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬ್ಬಲ್ಲು. ಅದಕ್ಕೇನೆ ಹೆಣ್ಣು ಮನೆ ಮನೆಯ ಸೂಪರ್ ಸ್ಟಾರ್. ಇಂತಹ ಪ್ರತಿ ಮನೆಯ ಸೂಪರ್ ಸ್ಟಾರ್ ಗಳ ಸುಂದರ ಬದುಕನ್ನ ಸಂಭ್ರಮಿಸುವಂತ ವೇದಿಕೆ ನಮ್ಮ ಸುವರ್ಣ ಸೂಪರ್ ಸ್ಟಾರ್. ಮಹಿಳೆಯರಿಂದ ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರ ಸಿದ್ಧವಾಗಿರುವಂತಹ ಮಹಿಳಾ ಮಣಿಯರ ಮಹಾವೇದಿಕೆ ನಮ್ಮ ಸುವರ್ಣ ಸೂಪರ್ ಸ್ಟಾರ್. ಇಂದಿನ ಸಂಚಿಕೆನ ಶುರು ಮಾಡೋಣ. ನಮ್ಮ 3 ಜನ ಸೂಪರ್ ಸ್ಟಾರ್ಸ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಒಂದು ಗಿಡ ನೆಟ್ರೆ ಹಲವು ಜೀವಗಳಿಗೆ ಪರೋಕ್ಷವಾಗಿ ಆಸರೆಯಾದಂತೆ, ಅಂತಹ ಸಸಿ ಕಟ್ಟುವ ಕಾಯಕದಲ್ಲಿದ್ದಾರೆ ಸೂಪರ್ ಸ್ಟಾರ್ ಅನುಪ್ರಿಯಾ. ಹೊಸದಾಗಿ ಮದುವೆಯಾಗಿರುವ ಇವರು ಪತಿಯ ಜೊತೆ ಸೇರಿ ಸಸಿಗಳ ನರ್ಸರಿ ನಡೆಸುತ್ತಾರೆ. ಪ್ರಕೃತಿ ಪ್ರೇಮಿಯೂ ಆದ ಇವರು ಸಿಮೆಂಟ್ನಿಂದ ತುಂಬಿರುವ ಬೆಂಗಳೂರಿನಾದ್ಯಂತ ಹಲವು ಸಸಿಗಳನ್ನು ನೆಟ್ಟಿದ್ದಾರೆ. ಹಸಿರು ಪ್ರೇಮಿ ಸೂಪರ್ ಸ್ಟಾರ್ ಅನುಪ್ರಿಯಾರವರಿಗೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಪ್ರೀತಿಯ ಸ್ವಾಗತ ಕೋರುತ್ತಿದೆ. ಗಾಯಕರ ಹಾಡಿನಲ್ಲಿ ಪ್ರಯೋಗ ಮಾಡುವ ವಿಶೇಷ ಪ್ರತಿಭೆ ನಮ್ಮ ಸೂಪರ್ ಸ್ಟಾರ್ ಅನುಷಾ. ಹಾಡನ್ನ ಹಾಡುವ ಕಲೆಯೇ ಕಷ್ಟವಾದ್ರೆ ಅನುಷಾರವರು ತಿರುಗಿಸಿ ಕೊನೆಯಿಂದ ಹಾಡುವ ಕಲೆಯಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಲೇ ತಮ್ಮ ನೆಚ್ಚಿನ ಕಲೆಯ ಅಭ್ಯಾಸ ಮಾಡುತ್ತಿರೋ ಸೂಪರ್ ಸ್ಟಾರ್ ಅನುಷಾರವರಿಗೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಸ್ವಾಗತ. ಸಾದ ಸೀದ ಗಂಡು ಹೈದ ನಿನ್ನ ನೋಡಿ ಬೆಂಡು ಆದ, ಮೊದಲ ಬಾರಿ ತಂಡ ಹೊಡೆದ ನನ್ನ ತೊರಸ್ಸಾನಿ ದೊರಸ್ಸಾನಿ ನೀನೇ, ನನ್ನ ಮನಸ್ಸೀಗ ಮನಸ್ಸೀಗ ನಿಂತೇನೆ, ನನ್ನ ತೊರಸ್ಸಾನಿ ದೊರಸ್ಸಾನಿ ನೀನೇ, ನನ್ನ ಮನಸ್ಸೀಗ ಮನಸ್ಸೀಗ ನಿಂತೇನೆ. ಸಾಧಸಿ ಮಾತಿನಲ್ಲೇ ಎಲ್ಲರನ್ನು ಗೆಲ್ಲುವ ವಾಕ್ಪ್ರವೀಣೆ ಹೆಣ್ಣು, ಹಾಗೆ ವಕೀಲೆಯಾಗಿ ಕೇಸ್ಗಳನ್ನು ಗೆಲ್ಲುವ ಕನಸು ಕಾಣ್ತಿರೋರು ಸೂಪರ್ ಸ್ಟಾರ್ ಮಮತಾ. ಹರಪ್ಪನಹಳ್ಳಿಯ ಈ ಭವಿಷ್ಯದ ಲಾಯರ್ ಸದ್ಯ LLB ಮಾಡ್ತಿದ್ದಾರೆ. ಜೊತೆಗೆ ಕಬಡ್ಡಿ ಆಟದಲ್ಲೂ ಹಲವು ಪ್ರಶಸ್ತಿ ಗೆದ್ದಿರುವ ಬಹುಮುಖ ಪ್ರತಿಭೆ. ನಮ್ಮ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಸೂಪರ್ ಸ್ಟಾರ್ ಮಮತಾರವರಿಗೆ ನಲ್ಮೆಯ ಸ್ವಾಗತ. ಬಜಾರು ನಮ್ದಾ ಇವತ್ತು ಬಸಣ್ಣಿಪ್ಪ 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 ಬಸಣ್ಣಿಪ್ಪ
ಜನ ಸೂಪರ್ ಸ್ಟಾರ್ಸ್ ವೇದಿಕೆ ಮೇಲೆ ಬಂದಾಗಿದೆ, ಹೇಗಿದ್ದಾರೆ, ಚೆನ್ನಾಗಿದ್ದೀರಾ ಅಂತ ಕೇಳೋ ಸಮಯ ಆಗಿದೆ. ನಮಸ್ಕಾರ ಅನುಪ್ರಿಯ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಯಾಕಷ್ಟೊಂದು ನಗು? ನಕ್ಕಿಲ್ಲ ಅಂತ ಕೇಳ್ಬೇಕು, ನಕ್ಕಿದ್ರು ಕೇಳ್ತೀರಾ? ಸ್ಮೈಲ್ ಮಾಡಿದ್ರೆ ಓಕೆ, ನಕ್ತಾ ಇದ್ರೆ ಅದ್ರ ನೋಡಿದ್ರೆ ಆಟೋಮೆಟಿಕ್ ಆಗಿ ಖುಷಿ ಒಳಗಡೆಯಿಂದ ಈಚೆ ಚಿಟ್ಟಿಯಂತೆ ಹಾರಿ ಹೋದೆ. ಎಲ್ಲಿಂದ ಬಂದಿದ್ದೀರಾ ಅನುಪ್ರಿಯಾ? ನಾನು ಬೆಂಗಳೂರು. ಏನ್ ಕೆಲಸ ಮಾಡ್ತೀರಾ? ನಾನು ಫಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಟ್ರಯೋ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ರೀಸೆಂಟ್ ಆಗಿ 8 months ಬ್ಯಾಕ್ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ನನ್ನ ಕೆರಿಯರ್ ಚೇಂಜ್ ಮಾಡಿಕೊಂಡೆ. ಇಟ್ ವಾಸ್ ಲೈಕ್ ಫಸ್ಟ್ ಟೀಚಿಂಗ್ ಮಾಡ್ತಿದ್ದೆ, ಇವಾಗ ಬಂದು ನಮ್ಮ ಹಸ್ಬೆಂಡ್ ಕಡೆಯವರು ಕಾರ್ತಿಕ್ ಫಾರ್ಮನ್ ನರ್ಸರಿ ಅಂತ ನರ್ಸರಿ ಇದೆ, ಅಲ್ಲಿ ಇಂಡೋರ್ ಔಟ್ಡೋರ್ ಸೆಮಿಶೇಡಿ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮಾಡ್ತಾರೆ. ಎಲ್ಲ ಫ್ಯಾಮಿಲಿ ಪೂರ್ತಿ ಬಿಸ್ನೆಸ್ ಅಲ್ಲಿ ಇದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ, ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ. ಆಯ್ತಾ ಅನುಪ್ರಿಯಾ, ನಿಮ್ ಜೊತೆ ಯಾರು ಬಂದಿದ್ದಾರಮ್ಮ? ನನ್ನ ಜೊತೆ ಅಮ್ಮ ಬಂದಿದ್ದಾರೆ, ದೊಡಮ್ಮ ಬಂದಿದ್ದಾರೆ, ಮತ್ತೆ ನನ್ನ ನಾದಿನಿ ಬಂದಿದ್ದಾರೆ, ಮತ್ತೆ ನನ್ನ ಹಸ್ಬೆಂಡ್ ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ನಮ್ಮ ಹೆಸರು ಕಾರ್ತಿಕ್ ಅಂತ. ಕಾರ್ತಿಕ್ ಸರ್, ಮದ್ವೆ ಆಗಿ 8 ತಿಂಗಳಾಗಿದೆ ಅಲ್ವಾ ಸರ್? ಹೌದು. 8 ವಾಕ್ಯ ಏನಾದ್ರೂ ಮಾತಾಡಿದ್ದೀರಾ ನೀವು ಆ ಟೈಮಲ್ಲಿ? ಮಾತಾಡಿದ್ವಿ. ಅವ್ರು ನಾವು 8 ವಾಕ್ಯ ಮಾತಾಡಿದ್ರೆ ಅವರು 8 ಪ್ಯಾರಾಗ್ರಾಫ್ ಕಥೆಗಳು ಹೇಳ್ಬಿಡ್ತಾ ಇದ್ರು. ಸ್ವಾಗತ ಅನುಪ್ರಿಯಾ ಅವರು ನಮ್ಮ ವೇದಿಕೆಗೆ. ಥ್ಯಾಂಕ್ ಯು. ಇದೇ ಜೋಶಲ್ಲಿರಿ ಆಯ್ತಾ, ನನಗೆ ಕೆಲಸ ಕಮ್ಮಿ ಆಗತ್ತ. ನಮಸ್ಕಾರ ಅನುಷಾ. ನಮಸ್ಕಾರ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದೆ. ನಾನು. ನೀವೇನ್ ಮಾಡ್ತೀರಾ ಅನುಷಾ? ನಾನು ಹನಿವೆಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ, ಜೊತೆಗೆ ಉಲ್ಟಾ ಹಾಡುಗಳನ್ನ ಹಾಡ್ತೀನಿ, ಏಕಪಾತ್ರ ಅಭಿನಯ ಮಾಡ್ತೀನಿ, ಆಂಕರಿಂಗ್ ಕೂಡ ಮಾಡ್ತೀನಿ. ಉಲ್ಟಾ ಹಾಡೋದು ಅಂದ್ರೆ ಹೆಂಗದು? ಸೊ ಈಗ ಅನುಷಾ ಅಂದ್ರೆ ಶನುವ, ಈಗ ಶಾಲಿನಿ ಅಂದ್ರೆ ನೀಲಿಶಾ, ಹೀಗೆ ಪ್ರತಿಯೊಂದು ಪದನು ಉಲ್ಟಾ ಮಾಡಿ ಅದು ಬರ್ಕೊಳ್ಳಲ್ಲ ನಾನು, ಹಾಗೆ ಅದೇ ಪೂರ್ತಿ ಹಾಡನ್ನ ಅದೇ ರಾಗದಲ್ಲಿ ಉಲ್ಟಾ ಮಾಡಿ ಹಾಡ್ತೀನಿ. ಒಂದ್ ಎರಡ್ ಲೈನ್ ಸ್ಯಾಂಪಲ್ ಹಾಡಿ ನೋಡೋಣ. ಲೀವಾಪದಿ ಲೀವಾಪದಿ ದಂವಿಗೊಳಿವನೈ ಎಳಿಯ ಗಮನೋದನ ವಾಮ ಗಮನೋದನ ಲೀವಾಪದಿ ಲೀವಾಪದಿ ದಂವಿಗೊಲ ನೀಳಿವ ಎಳಿಯ ಗಮನೋದನ ವಾಮ ಗಮನೋದನ. ಯಾರು ಹೇಳ್ಕೊಟ್ರು ನಿಮ್ಗೆ ಇದನ್ನ? ನಾನೇ ಕಲ್ತಿದ್ದು, ಯಾರು ಹೇಳ್ಕೊಟ್ಟಿಲ್ಲ. ಅಂದ್ರೆ ತುಂಬಾ ವಿಶೇಷವಾದ ಪ್ರತಿಭೆ ಇದು ಆಯ್ತಾ. ಎಲ್ಲಾರ್ಗೂ ಇದು ಬರೋದಿಲ್ಲ. ನಾವು ಬಾಭಾಷೆ ಟಾಭಾಷೆ ಮಾತಾಡ್ಬೋದು, ಬಟ್ ಇದ್ರ ಉಲ್ಟಾ ಮಾತಾಡೋದು ತುಂಬಾ ಕಷ್ಟ. ನಿಮ್ ಜೊತೆ ಯಾರು ಬಂದಿದ್ದಾರೆ ಇವತ್ತು? ನನ್ ಜೊತೆ ಅಮ್ಮ ಬಂದಿದ್ದಾರೆ, ಅಣ್ಣ ನನ್ನ ಅಮ್ಮನ್ ಸ್ಟೂಡೆಂಟ್, ಅಂಡ್ ನನ್ ಬೆಸ್ಟ್ ಫ್ರೆಂಡ್ ಕೂಡ. ಸೊ ವಿನುತ ಅಂತ ಅವಳು ಬಂದಿದ್ದಾಳೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು? ನನ್ನ ಹೆಸರು ಶೈಲಜಾ ಅಂತ. ವೆಲ್ಕಮ್ ಈ ವೇದಿಕೆಗೆ. ನೀವು ಬಂದಿರೋದು ನಮಗೂ ಖುಷಿ ಆಗಿದೆ. ನಮಸ್ತೆ ಮಮತಾ ಅವರೇ. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನ್ ಇಷ್ಟೊಂದು ಜಿಗಿ ಜಿಗಿ ಅಂತ ರೆಡಿ ಆಗಿ ಬಂದ್ಬಿಟ್ಟಿದೀರಾ ನೀವು? ನಿಮ್ ನೋಡಿ ಇಂಪ್ರೆಸ್ ಆಗಿ ಬಂದಿರೋದು. ಯಾವ ಊರು ನಿಮ್ದು? ಬಳ್ಳಾರಿ ಡಿಸ್ಟಿಕ್ ಅರ್ತಮಳ್ಳಿ ತಾಲೂಕು ತೆಲಗಿದ್ದ ಬಂದಿದ್ದೀನಿ. ಸೂಪರ್ ರೀ. ಏನ್ ಕೆಲಸ ಮಾಡ್ತೀರಾ ನೀವು? ನಾನು LLB ಸ್ಟಡಿ ಮಾಡ್ತಾ ಇದ್ದೀನಿ. ನನಗೆ ಆಕ್ಟರ್ ಆಗ್ಬೇಕಂತ ತುಂಬಾ ಇಷ್ಟ. ಯಾಕೆ ಲಾಯರ್ ಆಗಿ? ಇಲ್ಲ, ಲಾಯರ್ ಕಮ್ ಆಕ್ಟರ್ ಆಗ್ಬೇಕಂತ ಇಷ್ಟ. ಹಂಗೆ ಡಬಲ್ ಡಬಲ್ ಕೆಲಸ ನೋಡಿ. ನಮ್ ಶೂಟಿಂಗ್ ಡೇಟ್ಸ್ ಖಚಿತ ಇರಲ್ಲ, ಕೋರ್ಟ್ ಡೇಟ್ ಶೂಟಿಂಗ್ ಡೇಟ್ ಕ್ಲಾಶ್ ಆದ್ರೆ ಏನ್ ಮಾಡ್ತೀರಾ ನೀವು? ಅದಕ್ಕೆ ಕಲಿತಿದ್ದೀನಲ್ಲ LLB ನ. ಓ ಹಂಗೆ, ಇದಿಲ್ದಾರ ಅದು ಅಂತ. ಓಕೆ, ನಿಮ್ ಜೊತೆ ಯಾರು ಬಂದಿದ್ದಾರೆ ಇಲ್ಲಿ? ನನ್ ಜೊತೆ ಅಣ್ಣ ಚಿಕ್ಕಣ್ಣ ಬಂದಿದ್ದಾನೆ, ಮತ್ತೆ ನಮ್ ಡ್ಯಾನ್ಸ್ ಮಾಸ್ಟರ್ ಬಂದಿದ್ದಾರೆ. ನಮಸ್ಕಾರ. ಡ್ಯಾನ್ಸ್ ಕಲಿತೀರಾ ನೀವು? ಮಮತಾ ಅವರೇ ಸ್ವಾಗತ ನಮ್ಮ ವೇದಿಕೆಗೆ. ನೀವು ಬಂದಿದ್ ತುಂಬಾನೇ ಖುಷಿ ಆಗಿದೆ. ನಮ್ಮ 3 ಜನ ಸೂಪರ್ ಸ್ಟಾರ್ಸ್ ಹತ್ರ ನಮ್ಮ ಮೊದಲನೇ ಸುತ್ತನ್ನ ಆಡ್ಸಕ್ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡ್ಬರೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಪವರ್ಡ್ ಬೈ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಹಾಗೂ ಸ್ಪೆಷಲ್ ಪಾರ್ಟ್ನರ್ ನಿಪಾನ್ ಪೇಂಟ್ ಆಟಮ್ ಫೈಬ್ರ. ಒಂದು ಚಿಕ್ಕ ವಿರಾಮ ತಗೊಳ್ಳಿ. ವೆಲ್ಕಮ್ ಬ್ಯಾಕ್. ಇದು ಸುವರ್ಣ ಸೂಪರ್ ಸ್ಟಾರ್ ಪವರ್ಡ್ ಬೈ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಹಾಗೂ ಸ್ಪೆಷಲ್ ಪಾರ್ಟ್ನರ್ ನಿಪ್ಪಾನ್ ಪೇಂಟ್ ಆಟಮ್ ಫೈಬ್ರ. ಈಗ ನಮ್ಮ ಮೊದಲನೇ ಸುತ್ತಿನ ಶುರು ಮಾಡೋಣ. ನಮ್ಮ ಮೊದಲನೇ ಸುತ್ತಿನ ಹೆಸರು ನುಡಿ ಕನ್ನಡ. ಈಗ ಈ ಸುತ್ತಿನ ಬಹುಮಾನಗಳೇನು ಅಂತ ನೋಡೋಣ ಬನ್ನಿ. ಸರಿ, ಇವಾಗ ಅನುಪ್ರಿಯಾ ಅವರೇ ನಿಮಗೆ ಫಸ್ಟ್ ವಿಷಯ ಕೊಟ್ಬಿಟ್ಟು. ನನಗೆ ಮತ್ತೆ ಹೌದು, ಅನುಪ್ರಿಯಾ ಅವರೇ ನಿಮ್ದೊಂದು ನರ್ಸರಿ ಇದೆ ಅಲ್ವಾ?
ಅಲ್ಲಿ ಯಾರೋ ಒಬ್ರು ಕಸ್ಟಮರ್ಗೆ ನೀವು ಒಂದು ಏನೋ ಮೆಡಿಸಿನಲ್ ಪ್ಲಾಂಟ್ ಅಂತ ಮಾರಿದ್ದೀರಾ, ಆಯ್ತಾ? ಅಂದರೆ ದಿನ ಒಂದೊಂದು ಎಲೆ ತಿನ್ನಿ ನಿಮಗೆ ದೇಹಕ್ಕೆ ಒಳ್ಳೇದಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಅವರು ಆ ಔಷಧಿಯ ಗಿಡನ ತೊಗೊಂಡೋಗಿದ್ದಾರೆ, ಒಂದೊಂದು ಎಲೆ ತಿಂದಿದ್ದಾರೆ, 3 ದಿನ ಆದಮೇಲೆ ಬಂದಿದ್ದಾರೆ. ಏನು ಅಂದರೆ, ನೀವು ಹೇಳಿದ ಎಲೆ ತಿಂತಾಗಿಂದ ನನಗೆ ಲೂಸ್ ಮೋಷನ್ ಶುರುವಾಗಿದೆ, ನೀವು ನಿಮ್ಮ ನರ್ಸರಿ ನಿಮ್ಮ ಗಿಡ ಯಾವುದೂ ಸರಿ ಇಲ್ಲ ಅಂತ ನೀವು ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ಕರೆಕ್ಟ್ ಗಿಡ ಕೊಟ್ಟಿದ್ದೀರಾ ಅಂತ ನೀವು. ಓಕೆನಾ? ಹಾಂ, ನಾನೇನು ಹೇಳೋದು ಬೇಡ, ಮಾಡ್ಕೋತಾರ ಅವರು. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ನಮಸ್ಕಾರ ಅಣ್ಣ. ಏನು ಮೊನ್ನೆ ತಾನೇ ನೋಡಿದೆ ನಿಮ್ಗೆ ಹುಷಾರಿಲ್ಲ ಅಂದ್ರೆ ಇವಾಗ ಹಿಂಗೆ ಬಂದ್ಬಿಟ್ಟಿದ್ದೀರಾ? ಏನು ಹುಷಾರಿನ ಜಾಸ್ತಿ ಇಲ್ವಾ? ಏನಾಯ್ತು ಬೇದಿನ? ಏನಕ್ಕೆ? ನಾನ್ ಕೊಟ್ಟಿದ್ ಸೊಪ್ಪ ತಿಂದ? ಯಾವಾಗಿಂದ ನಾನ್ ಕೊಟ್ಟಿದ್ ಸೊಪ್ಪ ತಿಂದ್ರೆ ಎಲ್ಲಾರ್ಗು ವಾಸಿಯ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೆ. ಅದ್ ಬಂದ ಸೊಪ್ಪ ಕೇಳ್, ನಮಗ್ ಎಲ್ಲಿ ಹುಡುಕಿ ಹುಡುಕಿ ಸಾಕಾಗೋಗಿದೆ ಆ ಸೊಪ್ಪು. ಏನು ಬೇದಿ ಜಾಸ್ತಿ ಆಯ್ತಾ? ಹೆಂಗೆ? ನೀವೇನು ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ಇರೋ ಬರೋದ್ನೆಲ್ಲ ತಿನ್ಬಿಟ್ಟಿರ್ತೀರ ಒಂದೇ ದಿನಕ್ಕೆ ವಾಸಿ ಆಗ್ಬಿಡ್ಲಿ ಅಂತ? ಅದಕ್ಕೆ ದೊಡ್ಡವ್ರು ಹೇಳಿದ್ ಮಾತು ಕಪ್ಪಲ್ಲಪ್ಪ, ಅತಿಯಾಗಿ ತಗೊಂಡ್ರೆ ಅಮೃತನು ವಿಷ ಆಗ್ಬಿಡುತ್ತೆ ಅಂತ ನಂಗೆ ಗೊತ್ತು. ನೀವು ಒಂದೇ ದಿನಕ್ಕೆ ವಾಸಿ ಆಗ್ಬಿಡಿ ಅಂತ ಇರೋ ಬರೋ ಸೊಪ್ಪೆಲ್ಲ ಒಂದೇ ದಿನಕ್ಕೆ ನುಂಗ್ಬಿಟ್ಟಿರ್ತೀರ. ಆ ರೋಡಲ್ಲಿ ಅದ್ಯಾವುದೋ ಹಲೋಪತಿ ಇದು ಮೆಡಿಸನ್ ತಿಂತೀರ, ಒಂದ್ ದಿನಕ್ಕೆ ವಾಸಿ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ತಿಂತಾ ಇರ್ತೀರ. ಅದೇನದು ಒಂದ್ ದಿನ ವಾಸಿ ಆಗುತ್ತೆ, 2-3 ಎಲ್ಲ ತಿಂದಿರ್ತೀರ ರೋಡಲ್ಲಿ, ಅದು ಇದು ಇಚ್ಚಿಟ್ರು ಪುಟ್ರು ಗಿಟ್ರಲ್ಲ, ಅದೆಲ್ಲ ಹೊಟ್ಟೆಲ್ಲಿ ಸೇರ್ಕೊಂಡಿರುತ್ತೆ, ಕಸ ಕಡ್ಡಿ ಎಲ್ಲ, ಅದೆಲ್ಲ ಹೋಗ್ಬೇಕು. ಇವಂತ ಒಂದ್ ಇತ ಒಳ್ಳೆ ವಿಷಯ ಎಲ್ಲ ನಿಮ್ಗೆ ತಲೆಗ್ ಬೇಗ ಹೋಗಲ್ಲ, ಎಲ್ಲ ಒಂದೇ ಸರಿ ವಾಸಿ ಆಗ್ಬಿಡ್ಬೇಕು ಅಂತ ಹೇಳ್ತೀರ. ಅದೆಲ್ಲ ಸ್ವಲ್ಪ ಈಚೆಗೆ ಬರ್ಲಿ, ತಡ್ಕೊಳ್ಳಿ, ಏನಾಗಲ್ಲ ನಿಮ್ ಪ್ರಾಡಕ್ಟ್ ಅಂತೂ ಏನೂ ಆಗಲ್ಲ, ನಾನೇ ಗ್ಯಾರಂಟಿ ಇರ್ತೀನಿ. ಬೇಕಾ ಹೋಗ್ಲಿ, ಏನಾಗಲ್ಲ, ಒಂದ್ ಬೇದಿ ಜಾಸ್ತಿ ಆಯ್ತು ಅಷ್ಟೇ ತಾನೆ, ಬೇರೆ ಏನು ಆಗಿಲ್ಲ ತಾನೆ, ಏನು ಆಗೋದು ಇಲ್ಲ. ಸಮಯ ಮುಗಿತು, ಒಂದ್ ತಪ್ಪಳೆ ಮಜ್ಜಿಗೆ ಕುಡಿದ್ರಿ. ಮುಗಿತು, ಸಮಯ ಮುಗಿತು, 1 ನಿಮಿಷ ಅಲ್ಲ, ಅದೇನಾದ್ರೂ ಇನ್ನೊಂದ್ ಸೊಪ್ಪಿದೆ ಕೊತ್ತೋಗ್ ಕೊಡ್ತೀನಿ. ಸರ್, ನೀವು ಹೆಣ್ಣು ನೋಡಕ್ ಹೋಗಿದ್ರಾ ಅಥವಾ ಸುಮ್ನೆ ಫೋಟೋ ನೋಡ್ ಮದ್ವೆ ಆದ್ರ? ಇಲ್ಲ, ಹೋಗಿದ್ವಿ. ಹೋದಾಗ ಹಿಂಗೆ ಮಾತಾಡಿದ್ರ? ಫಸ್ಟ್ ಅವರೇ ಮಾತಾಡಿರೋದು. ಆದ್ರೂ ನೀವು ಮದ್ವೆ ಆದ್ರ? ನಿಮ್ ಧೈರ್ಯಕ್ಕೆ ಮೆಚ್ಚಿದೆ ನಾನು. ಅನುಪ್ರಿಯ ಅವರೇ, ತುಂಬಾ ಸುಂದರವಾಗಿ ಮಾತಾಡಿದ್ದೀರಾ ನೀವು, ಅದಕ್ಕೊಂದು ಚಪ್ಪಾಳೆ. ಆದ್ರೆ ಆಂಗ್ಲ ಪದಗಳು ಸ್ವಲ್ಪ ಜಾಸ್ತಿ ಆಗೋಯ್ತು, ಅದನ್ನ ಮನ್ಸಲ್ಲಿ ಇಟ್ಕೊಂಡಿರ್ತೀವಿ ನಾವು. ಓಕೆನಾ? ಸೊ ಅನುಷಾ ಅವರೇ, ನಿಮ್ ವಿಷಯ ಏನು ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಪ್ರೋಗ್ರಾಮ್ ನಲ್ಲಿ ಯಾವುದೋ ಒಂದು ವೆರಿ ಫೇಮಸ್ ಹಾಡನ್ನ ಉಲ್ಟುಲ್ಟ ಹಾಡ್ಬಿಟ್ಟಿದ್ದೀರಾ, ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಆದ್ರೆ ಒಬ್ಬ ಮಾತ್ರ ಕಟ್ಟ ಅಭಿಮಾನಿ ಆ ಹೀರೋದು, ಮಚ್ಚೆತ್ಕೊಂಡು ಬಂದ್ಬಿಟ್ಟಿದ್ದಾನೆ, ನೀನ್ ಹೆಂಗ್ ಉಲ್ಟಾ ಹಾಡ ಹೇಳ್ದೆ, ಅದ್ ಯಾಕೆ ಹಂಗ ಆಡದೆ, ನೀನು ನಮ್ ಬಾಸ್ ಹಾಡ್ನ ನೀನ್ ಹಾಳ್ ಮಾಡ್ತಿದ್ಯಾ ಅಂತ ಫುಲ್ ಗಲಾಟೆ ಮಾಡ್ತಿದ್ದಾನೆ. ನೀವ್ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು, ಇದು ಒಂದು ಕಲೆ ಅಂತ. ಆಯ್ತಾ? ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಅಕ್ಕ ಏನಕ್ಕ ನೀನು, ನಮ್ಮ ಅಣ್ಣನ ಹಾಡು ಹಿಂಗೆಲ್ಲ ಆಡ್ಬಿಟ್ಟಲ್ಲ ಅಕ್ಕ ನೀನು, ನಾನು ಎಷ್ಟು ಸರಿ ಹಾಡನ್ನ ಕೇಳಿದ್ದೀನಿ, ನಂಗೆ ಎಷ್ಟು ಇಷ್ಟ ಗೊತ್ತಾ ಈ ಹಾಡು, ಈ ಹಾಡನ್ನು ಹೋಗಿ ಹೋಗಿ ನೀನು ಹಿಂಗೆ ಆಡ್ಬಿಟ್ಟೆ ಅಲ್ಲಕ್ಕ, ತುಂಬ ಬೇಜಾರು ಮಾಡ್ಬಿಟ್ಟೆ ಕಣಕ್ಕ ನೀನು. ತಮ್ಮ ಯಾಕೆ ತಮ್ಮ ಬೇಜಾರು ಮಾಡ್ಕೊತಿದ್ಯಾ, ನಾನು ಏನಂತದ್ ಮಾಡಿದೆ ಹೇಳು, ನಿಂಗೆ ಅಣ್ಣ ಆದವರು ನನಗೂ ಅಣ್ಣನೇ, ಈ ಹಾಡನ್ನ ಈ ಥರನೂ ಹಾಡ್ಬೋದು ಅಂತ ಯಾಕೆ ಯೋಚನೆ ಮಾಡಬಾರ್ದು ನೀನು? ಪ್ರತಿಯೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ, ವಿಶಿಷ್ಟತೆ ಇರುತ್ತೆ, ಹಾಗೆ ಇದು ನನ್ನ ಪ್ರತಿಭೆ, ಇದು ಮನರಂಜನೆಗೆ ಮಾತ್ರ. ಈಗ ನಿಮ್ಮ ಅಣ್ಣನ ಹಾಡನ್ನ ಹೀಗಲ್ಲ ಅಂದರೆ ಸೀದಾ ಅಲ್ಲ, ಈ ರೀತಿಯಾಗೂ ಅದನ್ನ ಬರ್ಕೊಳ್ದಲ್ಲೇ ಅದೇ ರಾಗದಲ್ಲಿ ಅದೇ ತಾಳದಲ್ಲಿ ಹಾಡ್ತಾ ಇದ್ದೀನಿ. ನೀನಿನ್ನ ಖುಷಿ ಪಡಬೇಕು ಇದಕ್ಕೆ, ನಿಮ್ಮ ಅಕ್ಕನನ್ನು ಪ್ರೋತ್ಸಾಹಿಸ್ಬೇಕು ನೀನು. ಏನಕ್ಕ ನೀನು ಅದ್ರ ಬದಲು ಹಿಂಗೆ ಬೇಜಾರು ಮಾಡ್ಕೊಂಡಿದ್ಯಲ್ಲ, ಹೋಗಿ ಇನ್ಮೇಲಿಂದ ನಿಮ್ಮ ಅಣ್ಣನ ಜೊತೆ ನಿಮ್ಮ ಅಕ್ಕನ ಪ್ರತಿಭೆನೂ ಬೆಳೆಸು, ಪ್ರೋತ್ಸಾಹಿಸು, ಖುಷಿ ಪಡಿಸು. ನಿಮ್ಮ ಅಣ್ಣನಿಗೆ ನಾನು ಕೂಡ ಅಭಿಮಾನಿನೇನೆ. ಹೂ ಕಣಕ್ಕ ನೋಡು, ನಂಗೆ ಇದೆಲ್ಲ ಯೋಚನೆಗೆ ಬರ್ಲಿಲ್ವಲ್ಲ ಅಕ್ಕ. ಹೌದೌದು, ನಮ್ಮ ಅಣ್ಣನ ಹಾಡಂದ್ರೆ ಹೆಂಗ್ ಬೇಕಿದ್ರು ಹಾಡ್ಬೋದು, ಈ ತರಕ್ಕೂ ಒಬ್ರು ಪ್ರತಿಭೆ ಇದಾರೆ, ನಮ್ಮ ಅಣ್ಣನ ಹಾಡದು ಹಾಡ್ತಿದ್ದಾರೆ ಅಂದ್ರೆ ನಂಗೆ ಖುಷಿ ಆಗಲ್ಲ ಹೇಳು. ಅವರೇ, ನಿಮ್ಮ ಸಮಯ ಮುಗ್ದಿದೆ. ಚಪ್ಪಾಳೆ, ಏಕ ಪಾತ್ರ ಅಭಿನಯ ಮಾಡ್ಬಿಟ್ರು ಇವರು. ಫಸ್ಟ್ ಅಕ್ಕ ಅಂತ ಶುರು ಮಾಡಿದಾಗ ನಂಗೆ ಕನ್ಫ್ಯೂಸ್ ಆಯ್ತು, ಏನ್ ಹೇಳ್ತಾ ಇದಾರೆ ಇವರು ಅಂತ. ಆಮೇಲೆ ಗೊತ್ತಾಯ್ತು ನೀವ್ ಎರಡು ರೋಲ್ ಅನ್ನು ಮಾಡ್ತಾ ಇದೀರಾ ಅಂತ. ನಾನು ಏಕಪಾತ್ರ ಅಭಿನಯನು ಮಾಡ್ತೀನಿ. ಸೊ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರದು ಎಲ್ಲ ಏಕಪಾತ್ರ ಅಭಿನಯ ಕೂಡ ಮಾಡಿದ್ದೀನಿ. ವಂಡರ್ಫುಲ್, ಸೂಪರ್, ತುಂಬಾ ಚೆನ್ನಾಗಿ ಮಾತಾಡಿದ್ದೆ ಅನುಷಾ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಮಮತಾ. ಮಮತಾ ಅವರೇ, ಇವಾಗ ನೀವು LLB ಓದೋದ್ರಿಂದ ನಿಮ್ಗೊಂದು ಕೇಸ್ ಕೊಡ್ತೀನಿ. ಏನು ಅಂದ್ರೆ, ಒಬ್ರು ಮನೆ ಎ ಅನ್ನೋರ್ ಮನೆ ಕೋಳಿ ಬಿ ಅನ್ನೋರ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಡುತ್ತೆ. ಈ ಬಿ ಮನೆಯವರು ಇದಾರಲ್ಲ, ಅವ್ರ ಪಾಡಿಗೆ ಅವರು ಮೊಟ್ಟೆ ದಿನ ತಿಂತಿದ್ದಾರೆ, ಇವ್ರಿಗೆ ಕೊಡ್ತಾನೆ ಇಲ್ಲ. ಸೊ ಏನ್ ಮಾಡಿದ್ದಾರೆ, ಈ ಕಡೆ ಅವರು ಅಂದ್ರೆ ಯಾರು ಎ ಇದಾರಲ್ಲ, ಅವ್ರ ಕೇಸ್ ಹಾಕ್ಬಿಟ್ಟಿದ್ದಾರೆ, ಇವ್ರು ನಮ್ಮ ಕೋಳಿ ಮೊಟ್ಟೆ ಎಲ್ಲ ತಿಂತ ಇದ್ದಾನೆ ಅದಷ್ಟು ವಾಪಸ್ ಕೊಡು ಅಂತ. ಈಗ ನೀವು ಈ ಬಿ ಇದಾರಲ್ಲ, ಅವ್ರ ಕೇಸ್ನ ತಗೊಂಡಿದ್ದೀರಾ, ನೀವು ಅವ್ರ ಲಾಯರು, ಅವ್ರ ಪರವಾಗಿ ವಾದಿಸ್ಬೇಕು. ಏನಂದ್ರೆ, ಕೋಳಿ ಮೊಟ್ಟೆ ಎಲ್ಲಿಡುತ್ತೋ ಅಲ್ಲಿಯವರೇ ತಿನ್ಬೇಕು ಅದನ್ನ ಅಂತ. ರಾಂಗ್ ಸೈಡ್ ಅವ್ರದ್ದು ನೀವು ಕೇಸ್ ಹ್ಯಾಂಡಲ್ ಮಾಡ್ತಾ ಇದೀರಾ, ಹೇಗೆ ವಾದ ಮಾಡ್ತೀರಾ ಅಂತ ನಾವು ನೋಡ್ಬೇಕು. ಹಾ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ.
ನಿಮ್ದೇನಪ್ಪ ಕೆಲಸ? ನೀವ್ ನಿಮ್ ಕೋಳಿ ಅಂದ್ಮೇಲೆ ನಿಮ್ ಮನೇಲಿ ತಾನೇ ಇಟ್ಕೋಬೇಕು, ಅದು ಬಿಟ್ಟು ಪಕ್ಕದ ಮನೇಲಿ ಹೋಯ್ತು ಅಂತಂದ್ ಹೇಳ್ಬಿಟ್ಟು, ಏ ಆ ಕೋಳಿ ಪಕ್ಕದ ಮನೇಲಿ ಹೋಯ್ತು ಅದು ನಮ್ ತತ್ತೆ ಅಂತಂದ್ ಹೇಳ್ಬಿಟ್ರೆ ಸುಮ್ ಬಿಟ್ಬಿಡ್ತಾರ? ಇವಾಗ ಅವ್ರು ನೋಡಿದ್ರೆ ಏನ್ ಮಾಡ್ತಾರೆ, ನಮ್ ಮನೇಲಿ ಬಂದಿದೆ ನಮ್ ಕೋಳಿ. ಅದೇ ಎಕ್ಸಾಂಪಲ್ ಯಾವ ರೀತಿ ಅಂದ್ರೆ, ಇವಾಗ ನೀವು ಏನೋ ಮಾಡ್ತೀರಪ್ಪ, ಬಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಸೀಟ್ ಗೆ ನೀವು ಇದನ್ನ ಹಾಕ್ತೀರ, ಖರ್ಚಿಪ್ ಹಾಕ್ತೀರ, ಹಾಕ್ಬಿಟ್ಟು ಏನ್ ಹೇಳ್ತೀರ, ಅದು ನಂದೇ ಸೀಟು ನಾನೇ ಕುತ್ಕೊಳ್ತೀನಿ ಅಂತ. ಅದೇ ರೀತಿ ನಿಮ್ ಕೋಳಿನ ಅವ್ರ ಮನೆಗೆ ಹೋಗದೆ ಇರೋತರ ನೀವು ಸುತ್ತಲೂ ಬೆಲೆ ಹಾಕೊಂಡ್ ಇಟ್ಕೋಬಹುದಾಗಿತ್ತು ತಾನೇ? ಅದು ಬಿಟ್ಟು ಅವ್ರ ಮನೇಲಿ ಹೋಗಿ ಮೊಟ್ಟೆ ಇಡೋವರೆಗೂ ನೀವು ಅಲ್ಲಿ ತಾನೇ ಯಾಕೆ ಕಾಯ್ಬೇಕಿತ್ತು? ಅದು ಸರಿ, ಒಂದಿನ ನೋಡ್ಬೇಕಿತ್ತು, ಎರಡು ದಿನ ನೋಡ್ಬೇಕು, ಮೂರನೇ ದಿನಕ್ಕೂ ನಮ್ ಕೋಳಿ ಬಂದಿಲ್ಲ, ಮೊಟ್ಟೆ ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಅಕ್ಕಪಕ್ಕ ನೋಡ್ಬಿಟ್ಟು ಅವ್ರ ಮನೆಗೆ ಹೋಗಿ ಕೇಳಿದ್ರೆ ಅವ್ರು ಏನೋ ಹೇಳ್ತಿದ್ರು. ಅದು ಬಿಟ್ಟು ಇವಾಗ ಅವ್ರ ಮನೇಲಿ ಹೋಗಿ ನೀವು ಕೇಳಿಲ್ಲ, ಇವ್ ಸಡನ್ಲಿ ಇವಾಗ ಬಂದು ಹೇಳಿದ್ರೆ ಏನ್ ಮಾಡ್ತಾರೆ? ಅವ್ರ ಮನೇಲಿ ಇಟ್ಟಿದೆ ಮೊಟ್ಟೆ, ಇದು ನಮ್ದೇ ಕೋಳಿ ಮೊಟ್ಟೆ ಅಂತಂದ ಹೇಳಿ ಅವ್ರು ತಿಂದಿದ್ದಾರೆ. ಇವಾಗ ನೀವ್ ಏನ್ ಮಾಡ್ತೀರಾ, ಅವ್ರಿಗೋಸ್ಕರ ನೀವು ಕೋಳಿನೇ ಬಿಟ್ಕೊಡಿ, ಇಲ್ಲ ಅಂದ್ರೆ ಅವ್ರದ್ದು ಮಾಡೆಲ್ ಅವ್ರ ಮನೆಗೆ ಹೋಗದೆ ಇವಾಗ ನಿಮ್ ಕೋಳಿನ ನಿಮ್ ಮನೇಲಿ ಚೈನಾಕಿ ಕಟ್ ಹಾಕೊಂಡ್ಬಿಡಿ. ಅವ್ರ ಮನೇಲಿ ಬಂದ್ರೆ ಮತ್ತೆ ಅವರೇ ತಿಂತಾರೆ. ನಿಮ್ ಮನೇಲಿ ನಿಮ್ ಕೋಳಿ ಬಿಟ್ಟಿರೋ ತಪ್ಪಾನೆ ನಿಮ್ದು? ಚಿಕ್ಕ ಅದನ್ನ ಸಾಕ್ಬೇಕಾದ್ರೇನೆ ಅದಕ್ಕೆ ಚಿಕ್ಕ ಅದಕ್ಕೆ ಏನೇನ್ ಬೇಕಿತ್ತು ಎಲ್ಲ ಹೇಳ್ಕೊಡ್ಬೇಕಾಗಿತ್ತು. ನಿಮ್ ಸಮಯ ಈ ಅಪ್ಪ, ಇವತ್ತು ಎಲ್ಲರೂ ತುಂಬಾ ಮಾತಾಡ್ತಾರಪ್ಪ. ಓ ಆಗಲ್ಲ, ನನ್ ಕೇಳಿ ಇವತ್ತು ಈ ಸಂಚಿಕೆಯಲ್ಲಿ ನಂಗೆ ತುಂಬಾ ಕೆಲಸ ಕಮ್ಮಿ, ಅಷ್ಟೇ ನನಗೆ ಖುಷಿ. ಮೂರು ಜನ ಅದ್ಭುತವಾಗಿ ಮಾತಾಡ್ತೀರಾ, ತುಂಬಾ ಚೆನ್ನಾಗಿ ವಾದ ವಿವಾದ ಎರಡೂ ನೀವೇ ಮಾಡಿದ್ರ, ಅದಕ್ಕೊಂದು ಚಪ್ಪಾಳೆ. ತಮ್ಮ ಕೇಸನ್ನ ಅದ್ಭುತವಾಗಿ ಮಂಡಿಸಿದಂತ ನಮ್ಮ ಸೂಪರ್ ಸ್ಟಾರ್ ಮಮತಾ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ, ಯಾಕಂದ್ರೆ ಕೆಲವು ಆಂಗ್ಲ ಪದಗಳನ್ನ ಬಳಸಿದ್ದಾರೆ. ಮಾತಾಡೋ ಗ್ಯಾಪ್ ಸಿಕ್ಕರೆ ಸಾಕು, ಬೇರೆಯವ್ರು ಚಾನ್ಸೇ ಕೊಡದೆ ಇರೋಂತ ನಮ್ಮ ಸೂಪರ್ ಸ್ಟಾರ್ ಅನುಪ್ರಿಯಾ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ. ಅತಿ ಕಮ್ಮಿ ಆಂಗ್ಲ ಪದಗಳನ್ನ ಬಳಸಿ ಏಕಪಾತ್ರ ಅಭಿನಯ ಮಾಡಿದಂತ ನಮ್ಮ ಸೂಪರ್ ಸ್ಟಾರ್ ಅನುಷಾ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಯಾಕೆ ಸೀರೆ ಸೆಲೆಕ್ಟ್ ಮಾಡಿದ್ದು ಅಮ್ಮಂಗೆ? ಓಹೋ, ಅದಕ್ಕೆ ಅಲ್ಲಿ ನೋಡ್ಕೊಂಡು ಹೋದ್ರು. ನಾನು ನೀವ್ ಅಲ್ಲಿ ನೋಡ್ಕೊಂಡು ಹೋದ ತಕ್ಷಣ ಓ ಡಿನ್ನರ್ ಸೆಟ್ ಕೇಳಿದಾರೇನೋ ಅಮ್ಮ ಅಂತ ಅನ್ಕೊಂಡೆ. ಅಮ್ಮ ಅದನ್ನೇ ಕೇಳಿದ್ರು, ಆದ್ರೆ ಅದು ಆಲ್ರೆಡಿ ಇದೆ, ಇದಂದ್ರೆ ಅಮ್ಮಂಗ್ ಪ್ರೆಸೆಂಟ್ ಆಗುತ್ತೆ, ಅವರು ಉಡ್ಬೋದು ಅಂತ. ಸೂಪರ್, ಖುಷಿ ಅಲ್ವಾ ನಿಮ್ಗೆ? ಇವಾಗ ನೋಡಿ, ಈ ಸೀರೆ ನಿಮ್ಗೆ ಗಿಫ್ಟು, ಆದ್ರೆ ರ್ಯಾಂಪ್ ವಾಕ್ ನಿಮ್ ಮಗಳ ಹತ್ರ ಮಾಡಿಸ್ತೀವಿ, ಸರಿನಾ? ನಿಮ್ಗೆ ಈ ಸೀರೆನ ಬಹುಮಾನವಾಗಿ ಕೊಡ್ತಿರೋರು KLM ಫ್ಯಾಷನ್ ಮಾಲ್ ಅವರು, ಕೀಪ್ ಲವಿಂಗ್ ಮೋರ್ ಅವರ ಶಾಖೆಗಳು ಜಯನಗರ 5th ಬ್ಲಾಕ್, HSR ಲೇಔಟ್ ಹಾಗೂ ಮಾರ್ಥಳಿನಲ್ಲಿದೆ. ಬನ್ನಿ ಮಾ, ಬನ್ನಿ. ಏನಾದ್ರೂ ಒಂದ್ ತಗೊಂಬಂದಿದೆ, ಸ್ಪೂನ್ ತಗೊಂಬಂದಿದ್ದಾರೆ. ಇದು ಕ್ಯೂಟ್ ಆಗಿ ಚೆನ್ನಾಗಿದೆ, ಅದನ್ನ ಬಟ್ಲೆ ಏನಕ್ಕೆ ಮಧ್ಯದಲ್ಲಿ ಅಂತ. ನಾನು ಏನು ಆರ್ಗ್ಯೂನೇ ಮಾಡಕ್ ಹೋಗಲ್ಲ, ನೀವ್ ಏನ್ ಹೇಳಿದ್ರು ಒಪ್ಕೋತೀನಿ ನಾನು ಇವತ್ತು. ಬನ್ನಿ ಮಮತಾ ಅವ್ರೆ. ನಮ್ಮ ಮೂರು ಜನ ಸೂಪರ್ ಸ್ಟಾರ್ಗಳಿಗೆ ಇವತ್ತು ನಾವು ಖ್ಯಾತ ಕಾದಂಬರಿಗಾರತಿ ವೈದೇಹಿ ಅವರ ಸಲ್ಮಾ ಮತ್ತು ಸುರಭಿ ಅನ್ನೋ ಕಥಾ ಸಂಕಲನ ಪುಸ್ತಕವನ್ನು ಕೊಡ್ತಾ ಇದ್ದೀವಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಇದರ ಜೊತೆಗೆ ಅಂದ್ರೆ ಈ ಮಾತಿನ ಬುಟ್ಟೆ ಜೊತೆಗೆ ಈ ಮೊದಲ ಸುತ್ತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸುತ್ತಿಗೆ ಹೋಗಕ್ ಮುಂಚೆ ನಾನ್ ಸ್ವಲ್ಪ ರೆಸ್ಟ್ ತಗೊಂಡ್ ಬರ್ತೀನಿ, ಯಾಕಂದ್ರೆ ಆಯ್ತಾ, ನೀವ್ ವಾಪಸ್ ಬನ್ನಿ, ಭಯ ಪಟ್ಕೋಬೇಡಿ. ಇದು ಸುವರ್ಣ ಸೂಪರ್ ಸ್ಟಾರ್ ಪವರ್ಡ್ ಬೈ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಹಾಗೂ ಸ್ಪೆಷಲ್ ಪಾರ್ಟ್ನರ್ ನಿಪ್ಪಾನ್ ಪೇಂಟ್ ಆಟಮ್ ಫೈಬ್ರ. ಒಂದು ಪುಟ್ಟ ವಿರಾಮ ತಗೊಂಡ್ಬನ್ನಿ. ಮರಳಿ ಸ್ವಾಗತ. ಇದು ಸುವರ್ಣ ಸೂಪರ್ ಸ್ಟಾರ್ ಪವರ್ಡ್ ಬೈ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಹಾಗೂ ಸ್ಪೆಷಲ್ ಪಾರ್ಟ್ನರ್ ನಿಪ್ಪಾನ್ ಪೇಂಟ್ ಆಟಮ್ ಫೈಬ್ರ. ಈಗ ನಮ್ಮ ಎರಡನೇ ಸುತ್ತಿಗೆ ನಾವು ಬಂದಿದ್ದೀವಿ. ನಮ್ಮ ಎರಡನೇ ಸುತ್ತಿನ ಹೆಸರು ನಿಮಗೂ ಗೊತ್ತೇ ಇದೆ, ಕ್ರೇಜಿ ಕುರುಕ್ಷೇತ್ರ. ನಮ್ಮ ಕ್ರೇಜಿ ಕುರುಕ್ಷೇತ್ರದ ಆಟ ಇವತ್ತು ಇಷ್ಟೇನೆ. ಇಲ್ಲಿ ನಿಂತ್ಕೊಂಡು ನೀವು ತಲೆ ಬಗ್ಸಿ 10 ರೌಂಡ್ ಫಸ್ಟ್ ಹೊಡಿಬೇಕು. 10 ರೌಂಡ್ ಹೊಡೆದ್ಮೇಲೆ ಅಲ್ಲಿ ಹೋಗಿ ಕೂತ್ಕೊಂಡು ಬಲೂನ್ನ ಹೊಡಿಬೇಕು. ಆಮೇಲೆ ವಾಪಸ್ ಬರ್ಬೇಕು, 3 ರೌಂಡ್ ಹೊಡಿಬೇಕು, ಮತ್ತೆ ಹೋಗಿ ಇನ್ನೊಂದು ಬಲೂನ್ ಹೊಡಿಬೇಕು. ಯಾರು ಜಾಸ್ತಿ ಬಲೂನ್ ಹೊಡಿತೀರೋ ಅವರು ಈ ಸುತ್ತಿನ ವಿಜೇತರಾಗ್ತಾರೆ. ಅಂಡ್ ವಿಜೇತರಿಗೆ ಇವತ್ತಿನ ಬಹುಮಾನ ಏನು ಅಂತ ಹೇಳಿದ್ರೆ, ಇನ್ಸ್ಟೆಂಟ್ ಗೀಸರ್ ಕೊಡ್ತಾ ಇದೀವಿ ನಾವು. ಡನ್, ಆಟನ ಹಾಗಾದ್ರೆ ಓಕೆ. ಈ ಆಟನ ಆಡಕ್ಕೆ ಬರ್ತಿರೋಂತ ಮೊದಲನೇ ಸೂಪರ್ ಸ್ಟಾರ್ ನಮ್ಮ ಅನುಷಾ ಅವರು. ನಿಮ್ಮ ಸಮಯ ಶುರುವಾಗ್ತಾ ಇದೆ,
ಈಗ ಆಯ್ತು ಆಯ್ತು, ಹೊಡಿರಿ ಹೊಡಿರಿ, ಕೈಯಲ್ಲಿ ಮುಟ್ಬಿಡಿ, ಬನ್ನಿ 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 ಬನ್ನಿ. ಕೈಯಲ್ಲಿ ಹಂಗೆ ಕೂತ್ಕೊಳ್ಳಿ, ಹಂಗೆ ಕೂತ್ಕೊಳ್ಳಿ, ಹಾ ಹಂಗ್ ಕೂರೋದಿಲ್ಲ, ನೀವಾದ ಕೈಯಲ್ಲಿ ಮುಟ್ಬೇಡಿ, ಮಾಡಿ ಮಾಡಿ, ಇವಾಗ ಹಂಗೆ ಕೂತ್ಕೊಳ್ಳಿ, ಅದ್ರ ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಡಿ, ಹಂಗೆ ಹಂಗೆ ಕೂತ್ಕೊಳ್ಳಿ, ಹಂಗೆ ಕೂತ್ಕೋಬೇಕು. ಹಾ ನಾಲ್ಕು ಮೂರು ಎರಡು ಒಂದು, ನಿಮ್ಮನ್ನ ನೋಡಿ ನನಗೆ ಓಕೆ ಸ್ಟೇಬಲ್ ಆದ್ರ. ಸೊ ಇವಾಗ ನೀವು ಒಂದು ಎರಡು ಮೂರು ಬಲೂನ್ಗಳನ್ನ ಹೊಡೆದಿದ್ರ, ಓಕೆ ಸೂಪರ್, ಥ್ಯಾಂಕ್ ಯು. ಈ ಆಟ ಆಡಕ್ಕೆ ಬರ್ತಿರೋಂತ ನಮ್ಮ ಮುಂದಿನ ಸೂಪರ್ ಸ್ಟಾರ್ ಅನುಪ್ರಿಯಾ ಅವರು, ಬನ್ನಿ. ಇವಾಗ ಹೆಂಗೆ ಸೈಲೆಂಟ್ ಮಾಡಿಸ್ತೀನಿ ಇವಳನ್ನ ನೋಡ್ತಾರೆ, ಎರಡು ತಿರ್ಗ್ರೆ ನನ್ನ ಮನೇಲಿ ತಲೆಸುದ್ ಬಿದೋಗ್ತೀನಿ. ರೆಡಿನಾ? ನಿಧಾನಕ್ಕೆ ಸುತ್ತಿ, ಅವಾಗ ಬೀಳ್ಬೇಡಿ ಅಮ್ಮ, ಬಿದ್ರೆ ನೀವ್ ಎತ್ತೀರಲ್ಲ. ಇಲ್ಲ, ಅವ್ರನ್ ಕರಿತೀನಿ, ನಾನು ಯಾಕೆ ಎತ್ತಲೆ, ನನ್ಗೋಸ್ಕರ ಅಷ್ಟು ಮಾಡಲ್ವಾ, ಎತ್ತಿರಪ್ಪ, ಹಿಡ್ಕೋತೀನಿ, ಕ್ಯಾಚ್ ಹಿಡಿತೀನಿ ನಿಮ್ನ. ಓಕೆ ರೆಡಿ, ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ತಲೆ ತಲೆ ಒಂಬತ್ತು ಹತ್ತು, ಇವಾಗ ಹೋಗಿ, ಮೂರು ತಲೆ ಬಗ್ಸಿ, ತಲೆ ಬಗ್ಸಿ, ತಲೆ ಬಗ್ಸಿ, ತಲೆ ಬಗ್ಸಿ, ಹಾ ವೆರಿ ಗುಡ್, ಮೂರು, ಹಾ ಇವಾಗ ಹೋಗಿ, ಒಂದು ಎರಡು ಮೂರು ನಾಕು ಐದು, ಸಾಕು ಬಿಡಿ, ಹೋಗ್ಲಿ, ಯಾಕೆ ಬೇಕು ಆರ್ ಬಲ್ಲೂನ್ ಬಂದಿದ್ ಪಂಚಾಮೃತ, ಅದಕ್ಕೆ ಸುಮ್ನೆ ಆರ್ಗ್ಯೂ ಮಾಡ್ಬೋದು, ವ್ಯತ್ತ ಆರ್ಗ್ಯುಮೆಂಟ್ ಮಾಡೋದಕ್ಕೆ. ನಮ್ಮ ಸೂಪರ್ ಸ್ಟಾರ್ ಅನುಪ್ರಿಯಾ ಅವರು ಆರು ಬಲೂನ್ಗಳನ್ನ ಹೊಡೆದಿದ್ದಾರೆ, ಚಪ್ಪಾಳೆ. ಈಗ ಈ ಆಟನ ಆಡಕ್ ಬರ್ತಿರೋಂತ ನಮ್ಮ ಸೂಪರ್ ಸ್ಟಾರ್ ಮಮತಾ ಅವರು, ಓಕೆನಾ? ಓಕೆ ರೆಡಿ ರೆಡಿ, ಮೂರು ಆರು ಗೆಲ್ಬೇಕು ಅಂದ್ರೆ ಏಳು, ಓಕೆ ಓಕೆ ಡನ್, ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಫುಲ್ ಕಂಪ್ಲೀಟ್ ಮಾಡ್ಬಿಟ್ಟು ಹೋಗಿ, ಹಾ ಮೆಲ್ಲಿಗೆ ತಲೆ ಬಗ್ಸಿ, ತಲೆ ಬಗ್ಸಿ, ತಲೆ ಬಗ್ಸಿ, ಒಂದು ಮೆಲ್ಲಿಗೆ ಮೆಲ್ಲಿಗೆ, ಒಂದು ಮೂರು ಎಷ್ಟು ಬಲೂನ್ ಹೊಡೆದಿದ್ದೀರ, ಒಂದು ಲೆಕ್ಕನಾರು ಇದೆಯಾ ನಿಮಗೆ? ಮೇ ಬಿ ಕ್ರಾಸ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಎಂಟು ಬಲೂನ್ ಹೊಡೆದಿದ್ದೀರಿ. ನೀವು ಅವಾಗಲೇ ಹೇಳ್ತಾ ಇದ್ರಿ ನಿಮಗೆ ಆ್ಯಕ್ಟರ್ ಆಗೋಕ್ಕೂ ಇಷ್ಟ ಅಂತ, ಯಾಕೆ ಇಷ್ಟ? ಆಲ್ರೆಡಿ ಎಲ್ ಎಲ್ ಬಿ ಓದ್ತಿದ್ದೀರಲ್ಲ ನೀವು. ಓದ್ತಾ ಇದ್ದೀನಿ, ಆದ್ರೂ ನಮ್ಮ ಮನೇಲಿ ನನಗಿಷ್ಟ ಸ್ಟೇಜ್ ಮೇಲೆ ಹೋಗೋದಾಯ್ತು. ಚಿಕ್ಕ ವಯಸ್ಸಿದ್ದನ್ನು ನನ್ನಪ್ಪ ಮನೇಲಿ ಯಾರೇ ಗೆಸ್ಟ್ ಬರಲಿ, ಮಗಳು ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ, ಅವಳು ಏನಾದರೂ ಆ್ಯಕ್ಟಿಂಗ್ ಮಾಡ್ತಾಳೆ ನೋಡ್ರಿ ಅಂತಂದೇಳಿ ಗೆಸ್ಟ್ ಮುಂದೆ ಎಲ್ಲ ಕರೆಸ್ಬಿಟ್ಟು ಸಾಂಗ್ ಹಾಕಿ ಡ್ಯಾನ್ಸ್ ಮಾಡೋ ಅಂತಿದ್ರು. ನನಗೆ ಖುಷಿ, ಒಂಥರ ಹಬ್ಬ ಇದ್ದಂಗೆ, ಅವ್ರ ಎದುರಿಗೆ ಏನಾದರೂ ಬಂದುಬಿಟ್ರೆ
ಒಟ್ನ ನನ್ನ ಅಪ್ಪ ಹೇಳಿದ್ರೆ ನಾನು ಹೇಳ್ಬೇಕು ಮಾಡ್ಬೇಕು ಅಷ್ಟೇ. ಅವ್ರು ಇನ್ನೊಂದು ಏನ್ ಹೇಳ್ಕೊಟ್ರು ಅಂದ್ರೆ ಸ್ಟೇಜ್ ಮೇಲೆ ನಿಂತಾಗ ನಿನ್ನ ಎದುರು ಯಾರಿದಾರೋ ಗೊತ್ತಿಲ್ಲ, ಒಟ್ನಲ್ಲಿ ಅಲ್ಲಿರೋದು ನೀನ್ ಒಬ್ಳೆ, ಇನ್ಯಾರು ಇಲ್ಲ ಅಲ್ಲಿ, ಯಾರು ನೀನು ದೂಡಲ್ಲ ಬೈಯಲ್ಲ, ನೀನ್ ಏನ್ ಮಾಡಿದ್ರು ತಪ್ಪು ಅಂತ ಯಾರು ಹೇಳಲ್ಲ. ಧೈರ್ಯವಾಗಿ ನಿನಗೇನ್ ಗೊತ್ತೋ ಅದನ್ನ ಅವ್ರಿಗೆ ಹೇಳು, ನಿನಗೇನ್ ಮಾಡಕ್ ಬರುತ್ತೆ ಅದನ್ನ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅಪ್ಪ ನಿಮಗೆ ಇನ್ಸ್ಪೈರ್ ಮಾಡೋರು ಆಕ್ಟಿಂಗ್ ಮಾಡಿ ಅಂತ. ಈಗ ಅಪ್ಪ ಏನ್ ಮಾಡ್ತಾ ಇದ್ದಾರೆ? 1 year ಆಯ್ತು ನನ್ನ ಅಪ್ಪನ ಕಳ್ಕೊ. ಏನಾಯ್ತು ಅವ್ರಿಗೆ? ಓಪನ್ ಹಾರ್ಟ್ ಸರ್ಜರಿ ಆಯ್ತು ಇಲ್ಲಿ ಬೆಂಗಳೂರಲ್ಲಿ. ಅಮ್ಮ ನಾನು ಬಂದ್ಬಿಟ್ಟು 1 month ಅವ್ರನ್ನ ಆಸ್ಪತ್ರೆಲಿ ಹಾಕಿ ನಾನು ರೂಮ್ ಮಾಡಿಕೊಂಡು ಅರಮನೆಯಲ್ಲಿ ಡಿಗ್ರಿ ಮಾಡ್ತಿದ್ದೆ ಫೈನಲ್ ಇಯರು. ಆ ಟೈಮಲ್ಲಿ ರಿಲೇಷನ್ಸು ಅಪ್ಪಾಜಿನ ಅಡ್ಮಿಟ್ಮೆಂಟ್ ಮಾಡಬೇಕಾದ್ರೆ ಯಾರೂ ಬಂದಿಲ್ಲ ನನಗೆ. ಆ ಟೈಮಲ್ಲಿ ನಮ್ಮಮ್ಮ, ನಿಮ್ಮ ಅಪ್ಪಾಜಿದು ಇವತ್ತು ಆಪ್ರೇಷನ್ ಆಗ್ತಿದೆ ಅಮ್ಮ, ನೀನಾದರೂ ಬಾ ನನ್ನ ಜೊತೆಗೆ, ಯಾರು ಇಲ್ಲ ಅಂತ ಕರೆದ್ರು. ನಾನು ಹೋಗಿ ನೋಡೋದಕ್ಕೆ ಅಪ್ಪಗೆ ಆಪ್ರೇಷನ್ ಮಾಡಿ ಬೆಡ್ ಮೇಲೆ ಹಾಕಿದರೆ ಅವ್ರಿಗೆ ಒಟ್ಟ ಕಾನ್ಶಿಯಸ್ಸೇ ಇಲ್ಲ, ಅನ್ಕಾನ್ಶಿಯಸ್ಸು. ನೋಡಿದ ತಕ್ಷಣ ನಾನು ಉಸಿರೇ ನಿಂತಂಗಾಯ್ತು. ಆಮೇಲೆ ಅವ್ರಿಗೆ ಎಚ್ಚರ ಬಂದು ನನ್ನ ಕಣ್ಬಿಟ್ಟು ನೋಡ್ತಾರೆ, ಮಗಳೇ ನಾನು ಇಲ್ಲಿದ್ರೆ ಸತ್ತೋಕೆ, ನಾನು ಕರ್ಕೊಂಡು ಹೋಗ್ಬಿಡು ಅಂತ. ಅಲ್ಲೇ ಇದ್ವಿ ನಾವು 1 month ಆದ್ಮೇಲೆ ಡಿಸ್ಚಾರ್ಜ್ ಮಾಡಿದ್ರು. ಹೌದು, ಅಪ್ಪಂದು ಬೇರೆ ಟೆನ್ಷನ್, ಡ್ಯೂಟಿ ಪೊಲೀಸ್ ASI ಪ್ರಮೋಷನ್ ಬೇರೆ ಸಿಕ್ಕಿತ್ತು. ಹಂಗಾಗ್ಬಿಟ್ಟು ಅವ್ರಿಗೆ ರೆಸ್ಟೇ ಸಿಗ್ಲಿಲ್ಲ, ಅವ್ರು ಬೇಗನೆ ಡ್ಯೂಟಿಗೆ ಜಾಯ್ನ್ ಆದ್ರು. ನನ್ನ ಹಿಂದೆ ಕೂರಿಸ್ಕೊಂಡು ಈ ಕೈಯಲ್ಲಿ ಇದನ್ನ ನರ ತೆಗೆದು ಬಿಟ್ಟು ಹಿಲ್ ಹಾಕಿದ್ದಾರೆ. ಒಂದೇ ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ನನ್ನ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟು, ಸರಿ ಮಗಳೇ ನೀನು ಹೋಗು ಅಂತಂದೇಳಿ 500 rupees ಕೊಟ್ಟು ಅವ್ರು ಡ್ಯೂಟಿಗೆ ಹೋದ್ರು. ಅದೇ ಲಾಸ್ಟ್ 11 o'clock ರಾತ್ರಿ ಫೋನ್ ಬಂತು, ಪೊಲೀಸ್ ಜೀಪಲ್ಲಿ ಕರ್ಕೊಂಡು ಹೋದ್ರು. ನನ್ನ ಅಪ್ಪಾಜಿನ ಯಾವತ್ತೂ ಹಂಗೆ ನೋಡಿದ್ದಿಲ್ಲ, ನಾನು ಬೆಡ್ ಮೇಲೆ ಮಲಗಿಸಿದರು. ನನ್ನ ಇಮ್ಯಾಜಿನೇ ಮಾಡೋಕ್ಕಾಗ್ತಿಲ್ಲ. ಅವರು ಕಣ್ಣ ನೀರು ಜಾರೋ ಮುನ್ನ ಉಸಿರಾಟ ಆರೋ ಮುನ್ನ ನೀ ಬಂದ. ಅಷ್ಟೊಂದು ನೋಡ್ಕೋಬಾರ್ದು ಯಾಕೆ ಹೇಳಿ? ಅವರು ನಿಮ್ಮ ಧೈರ್ಯ, ನಿಮ್ಮ ಶಕ್ತಿ, ನಿಮ್ಮ ಸ್ಫೂರ್ತಿ, ನಿಮ್ಮ ತಂದೆ. ಇವತ್ತು ನೀವು ಆಟ ಆಡಿ ಗೆದ್ದಿರೋದು ಅವರಿಂದಾನೆ ಅಂತಾನೆ ನಾನು ಅನ್ಕೋತೀನಿ ಅಲ್ವಾ? ನಗ್ನಾಗ್ತಾ ಇರಿ, ಇವಾಗ ಈ ಸುತ್ತಲ್ಲಿ ನೀವೇ ವಿಜೇತರಾಗಿರೋದು. ನಿಮಗೆ ಆ ಗಿಫ್ಟ್ ಕೊಡೋದು ನಾನು, ನೀವು ಸ್ಮೈಲ್ ಮಾಡಿದ್ರೆ ಮಾತ್ರ ಕೊಡೋದು, ಇಲ್ಲದ್ರೆ ನನ್ನ ಮನೆಗೆ ತಗೊಂಡೋಗ್ತೀನಿ. ಓಕೆ, ಹೀಗೆ ಸ್ಮೈಲ್ ಮಾಡ್ತಾ ಇರಬೇಕು, ಡಿಂಪಲ್ಲೆಲ್ಲ ಬೀಳತ್ತಲ್ಲ ನಿಮಗೆ ನಂತರನೇ. ಇವಾಗ ಹಿಂಗೆ ನಗ್ನಾಗ್ತಾ ಹೋಗಿ ಅದನ್ನು ತೊಗೊಂಬನ್ನಿ. ನಗ್ನಾಗ್ತಾ ಇರಬೇಕು ಮಮತಾ. ಓಕೆ ಅಪ್ಪ, ಐ ಲವ್ ಯು, ಐ ಮಿಸ್ ಯು ಲಾಟ್. ನನಗೆ ಗೊತ್ತಿಲ್ಲ ಏನು ಹೇಳ್ಬೇಕಂತ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಪ್ಪ. ಅಪ್ಪ ಯಾವತ್ತಿದ್ರು ಮಕ್ಕಳಿಗೆ ಅಥವಾ ಮಗಳಿಗೆ ಒಂಥರ ರಾಜಂತರ ಅಲ್ವಾ? ಹ್ಞೂ. ಸೊ ನಮ್ಮ ಮಮತಾ ಅವ್ರನ್ನ ಸುಧಾರಿಸಿ ಅವ್ರನ್ನ ಮತ್ತೆ ನಗೋ ಹಾಗೆ ನಾನು ಮಾಡಿ ಬರ್ತೀನಿ. ಅಷ್ಟರಲ್ಲಿ ನೀವು ಒಂದು ಪುಟ್ಟ ವಿರಾಮ ತಗೊಳ್ಳಿ. ಇದು ಸುವರ್ಣ ಸೂಪರ್ ಸ್ಟಾರ್ ಪವರ್ಡ್ ಬೈ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಹಾಗೂ ಸ್ಪೆಷಲ್ ಪಾರ್ಟ್ನರ್ ನಿಪಾನ್ ಪೇಂಟ್ ಆಟಮ್ ಫೈಬ್ರ. ಒಂದು ಪುಟ್ಟ ವಿರಾಮ ತಗೊಳ್ಳಿ. ಮರಳಿ ಸ್ವಾಗತ. ಇದು ಸುವರ್ಣ ಸೂಪರ್ ಸ್ಟಾರ್ ಪವರ್ಡ್ ಬೈ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಹಾಗೂ ಸ್ಪೆಷಲ್ ಪಾರ್ಟ್ನರ್ ನಿಪಾನ್ ಪೇಂಟ್ ಆಟಮ್ ಫೈಬ್ರ. ಈಗ ನಾವು ಆಡ್ತಿರುವಂತಹ 3rd round ಸೂಪರ್ ಖಿಲಾಡಿ. ಆಟ ಆಲ್ರೆಡಿ ಸಿದ್ಧವಾಗಿದೆ, ಇದರ ನಿಯಮಗಳನ್ನ ನಮ್ಮ ಸೂಪರ್ ಸ್ಟಾರ್ಗಳಿಗೆ ಹೇಳ್ಬಿಡ್ತೀವಿ. ವೆರಿ ಸಿಂಪಲ್, ಇಲ್ಲಿ ಇಬ್ರು ಇರ್ತೀರಾ, ಒಬ್ರು ಯಾರಾದ್ರೂ ಈ ಫ್ಲಿಪ್ಪರ್ನ ಹಾಕೋಬೇಕು. ಈ ಬಾಲ್ಗಳನ್ನ ನಿಮ್ಮ ಎರಡು ಮೊಳಕೈಯಿಂದ ಎತ್ಕೋಬೇಕು, ಅಲ್ಲಿ ನಿಂತಿರೋರ್ಗೆ ಹಾಗೆ ಮೊಳಕೈಯಿಂದ ಮೊಳಕೈಗೆ ಪಾಸ್ ಆನ್ ಮಾಡ್ಬೇಕು. ಅವ್ರು ತಗೊಂಡು ಹೋಗಿ ಆ ಡಬ್ಬಕ್ಕೆ ಹಾಕ್ಬೇಕು. ಸಿಂಪಲ್ಲಾ? ಓಕೆ, ಅಷ್ಟೇನೆ. ಬಾಲ್ ಬಿದ್ದೋದ್ರೆ ಮತ್ತೆ ಇಲ್ಲಿ ಬರಬೇಕು. ಇಲ್ಲಿ ಯಾರು ಫ್ಲಿಪ್ಪರ್ ಹಾಕೋತಿರೋ ಸ್ವಲ್ಪ ನಿಧಾನಕ್ಕೆ ನಡೀರಿ, ಇಲ್ದೇ ದೋಸೆ ತರ ಮಗುಚ್ಕೊಂಡು ಬಿದ್ದೋಗ್ಬಿಡ್ತೀರಾ. ಇವಾಗ್ಲೇ ಹೇಳ್ತಾ ಇದ್ದೀನಿ, ಈ ಸುತ್ತಲ್ಲಿ ನೀವು ಜಾಸ್ತಿ ಬಾಲ್ಗಳನ್ನ ಆ ಡಬ್ಬಕ್ಕೆ ಹಾಕಿ ವಿಜೇತರಾದ್ರೆ ನಿಮಗೆ ಬಹುಮಾನವಾಗಿ ಸಿಗ್ತಿರೋದು ಚಾಂಟಡ 32-inch ಸೊಗಸಾದ LED ಟಿವಿ. ಓಕೆನಾ? ಇವಾಗ ಈ ಆಟ ಆಡೋದಕ್ಕೆ ನಾವು ಮೊದಲನೇ ಕರೀತಾ ಇರೋದು ನಮ್ಮ ಸೂಪರ್ ಸ್ಟಾರ್ ಅನುಪ್ರಿಯಾ ಅವ್ರನ್ನ. ಬನ್ನಿಮ್ಮ. ಈಗ ಯಾರು ಬರ್ತಿದ್ದಾರೆ ನಿಮ್ ಜೊತೆ ಆಡಕ್ಕೆ? ಕಾರ್ತಿಕ್. ಹಾ, ಯಾರು? ಏನ
ನನ್ನ ಯಜಮಾನ್ರು. ಏನಂತ ಕರಿತೀರಾ ಅವ್ರ ಮನೇಲಿ? ಬುಜ್ಜಿ. ಬುಜ್ಜಿ ಆಲು ಬುಜ್ಜಿ ಇಲ್ಲ ಬರೀ ಬುಜ್ಜಿ. ಬುಜ್ಜಿ ಕರೀರಿ, ಬುಜ್ಜಿನ ಕರೀರಿ, ಬುಜ್ಜಿ. ರೆಡಿ? ಹಾ, ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಹುಷಾರು ಹುಷಾರು, ಬನ್ನಿ ಬನ್ನಿ, ಇಟ್ಸ್ ಓಕೆ, ಇಲ್ಲ ಬನ್ನಿ. ಕೇರ್ಫುಲ್ ಕೇರ್ಫುಲ್, ಹುಷಾರು ಹುಷಾರು ಹುಷಾರು. ನಾಲ್ಕು ಮೂರು ಎರಡು ಒಂದು, ಅಷ್ಟೇ ಮುಗಿತು. ಎಣಿಸೋಣ, ಒಂದು ಹನ್ನೊಂದು ಬಾಲ್ಗಳು ಹಾಕಿದಿರ ಚಪ್ಪಾಳೆ. ಈಗ ಈ ಆಟನ ಆಡಕ್ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ಅನುಷಾ ಅವರು. ನಿಮ್ ಜೊತೆ ಯಾರು ಆಟ ಆಡ್ತಿದ್ದಾರೆ? ನನ್ ಜೊತೆ ನನ್ ಫ್ರೆಂಡ್, ನಮ್ಮನ್ ಸ್ಟೂಡೆಂಟ್ ವಿನುತಾ ಅಂತ, ಅವಳು ಆಡ್ತಾ ಇದ್ದಾಳೆ. ವಿನುತಾ ಅವರೇ ಬನ್ನಿ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಒಂದು ಹದಿಮೂರು ಹದಿನಾಲ್ಕು ಸೇರಿ. ಈಗ ಈ ಆಟನ ಆಡಕ್ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ನಮ್ಮ ಮಮತಾ ಅವರು. ಯಾರು ಆಟ ಆಡ್ತಿದ್ದಾರೆ ನಿಮ್ ಜೊತೆ? ಮಾಸ್ಟರ್ ಆಡ್ತಿದ್ದಾರೆ. ಮಾಸ್ಟರ್, ಬನ್ನಿ ಸರ್, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಒಂದು ಹದಿನಾರು ಹದಿನೇಳು, ಸೂಪರ್. ಈ ಸುತ್ತಲ್ಲಿ ಅಂದ್ರೆ ನಮ್ಮ ಸೂಪರ್ ಖಿಲಾಡಿ ಸುತ್ತಲ್ಲಿ ಹದಿನೇಳು ಬಾಲ್ಗಳನ್ನ ಈ ಡಬ್ಬಕ್ ಹಾಕಿ ಈ ಸುತ್ತಿನ ವಿಜೇತರಾಗಿದ್ದಾರೆ ನಮ್ಮ ಸೂಪರ್ ಸ್ಟಾರ್ ಮಮತಾ ಹಾಗೂ ಅವರ ಮಾಸ್ಟರ್. ಹೋಗಿ ನಿಮ್ಮ ಗಿಫ್ಟ್ ನ ಸ್ವೀಕರಿಸಿ. ನಮ್ಮ ವೇದಿಕೆಯಲ್ಲಿ ಭಾರಿ ಬಂಪರ್ ಬಹುಮಾನಗಳನ್ನ ಗೆಲ್ಬಹುದು ಅನ್ನೋದಕ್ಕೆ ಇದೇ ಉದಾಹರಣೆ. ಈ ಸುತ್ತಿನಲ್ಲಿ ಇವರಿಬ್ರು ವಿಜೇತರಾಗಿರೋದ್ರಿಂದ 32 ಇಂಚಿನ LED TVನ ಇವರು ಮನೆಗೆ ಬಹುಮಾನವಾಗಿ ತಗೊಂಡೋಗ್ತಿದ್ದಾರೆ. ಜೋರಾದ ಚಪ್ಪಾಳೆ.
ಇವತ್ತು ಈ ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಿರೋರು ನಮ್ಮ ಮಾತಿನ ಮಲ್ಲಿ ಸೂಪರ್ ಸ್ಟಾರ್ ಅನುಪ್ರಿಯಾ ಅವರು. ಅನುಪ್ರಿಯಾ ಅವರೇ, ಹ್ಯಾವ್ ಅ ಹ್ಯಾಪಿ ಮ್ಯಾರಿಡ್ ಲೈಫ್, ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು ಸೋ ಮಚ್. ಐ ಹ್ಯಾವ್ ಅ ಸ್ಮಾಲ್ ಗಿಫ್ಟ್ ಫಾರ್ ಯು. ನೀಯಾ ಗಿಫ್ಟಾ? ಗಿಫ್ಟ್ ಎಲ್ಲ ತಂದೆ ಅಮ್ಮ ಇಷ್ಟು ಮಾಡ್ಕೊಂಡು ಗಿಫ್ಟ್ ಎಲ್ಲ ಕೊಡ್ತಾರೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ವೀಟ್. ಈಗ ನಾವು ಬಂದಿದ್ದೀವಿ ನಮ್ಮ ಸೂಪರ್ ಡೂಪರ್ ಬಂಪರ್ ಸುತ್ತಿಗೆ, ಅದೇ ಮಾರ್ಕೆಟ್ ಲೂಟಿ. ರೆಡಿನಾ ಲೂಟಿ ಹೊಡಿಯಕ್ಕೆ? ಬನ್ನಿ ನಿಂತ್ಕೊಳ್ಳಿ ಹಾಗಾದ್ರೆ. ನಿಮ್ಮ ಸಮಯ ಹಿಂದೆ ಬನ್ನಿ, ಇಬ್ರು ಬನ್ನಿ ಹಿಂದೆ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಹುಷಾರು, ಬೀಳಿಸ್ಕೋಬೇಡಿ. ಗುಡ್ ಗುಡ್. ಹುಷಾರು. ಇನ್ನೂ 45 ಸೆಕೆಂಡ್ ಇದೆ. ಹೆಣ್ಸಣ್ಣ ನೀವ್ ಸುಧಾರಿಸ್ಕೋತಾರಿ, ನಾನು ಎಣಿಸ್ತಾ ಇರ್ತೀನಿ. ಹಾ ಸರಿ. ಒಂದು, ಆರು ಐಟಮ್ಗಳನ್ನ ಲೂಟಿ ಹೊಡೆದಿದ್ದಾರೆ. ಮಮತಾ ಅವ್ರದ್ದು ನೋಡೋಣ. ಒಂದು, ನಲವತ್ತೊಂದು, ನಲವತ್ತೆರಡು, ಐವತ್ತು, ಐವತ್ತೊಂದು. ಓಹೋ ಹೋ, ಇಲ್ಲಿ ನೋಡಿಪ್ಪ, ನಮ್ಮ ಮಮತಾ ಅವ್ರನ್ನ ಅವ್ರಿಗೆ ಖುಷಿಗೆ ಅಲ್ಲಾಡೋದು ನಿಲ್ಸೋಕ್ಕೆ ಆಗ್ತಾ ಇಲ್ಲ. ಗೀಸರ್, ಇನ್ಸ್ಟೆಂಟ್ ಗೀಸರ್ ಗೆದ್ದಿದ್ದಾರೆ, ಸ್ಟ್ಯಾಂಡ್ ಫ್ಯಾನ್ ಗೆದ್ದಿದ್ದಾರೆ, 32 ಇಂಚಿನ LED TV ಗೆದ್ದಿದ್ದಾರೆ, ಜೊತೆಗೆ 51 ಮನೆ ಐಟಮ್ಗಳನ್ನ ಲೂಟಿ ಹೊಡೆದು ಮಾರ್ಕೆಟ್ ಲೂಟಿ ಸುತ್ತಿನ ವಿಜೇತರು ಕೂಡ ಆಗಿದ್ದಾರೆ. ಇದೆಲ್ಲದರ ಮೇಲೆ ಈ ಸಂಚಿಕೆಯ ಸುವರ್ಣ ಸೂಪರ್ ಸ್ಟಾರ್ ಕೂಡ ಆಗ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ನಮ್ಮ ಸೂಪರ್ ಸ್ಟಾರ್ಗಳಿಗೆ ನಾವು ಇನ್ನೊಂದು ಬಹುಮಾನ ಕೊಡ್ತಾ ಇದ್ದೀವಿ. ಸದ್ಗುರು ಆಯುರ್ವೇದ ಅವರ ಕಡೆಯಿಂದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕೂಡ ಬಹುಮಾನವಾಗಿ ಅವ್ರಿಗೆ ನೀಡ್ತಾ ಇದೀವಿ. ನೀವು ಇಲ್ಲಿ ಬರ್ಬೋದು, ಇಷ್ಟೆಲ್ಲ ಬಹುಮಾನಗಳನ್ನ ಗೆಲ್ಬಹುದು. ನೀವು ಮಾಡಬೇಕಾಗಿರೋದು ಇಷ್ಟೇನೆ, ನಿಮ್ಮ ಜೀವನದ ಕಿರು ಪರಿಚಯದ ಒಂದು ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಿರೋ ವೆಬ್ಸೈಟ್ ಅಡ್ರೆಸ್ಗೆ ಅಪ್ಲೋಡ್ ಮಾಡಿದ್ರೆ ಸಾಕು. ಈ ವೇದಿಕೆ ನಿಮಗೋಸ್ಕರ ಕಾಯ್ತಾ ಇದೆ. ಮತ್ತೆ ಇಲ್ಲೇ ಈ ವೇದಿಕೆಯಲ್ಲಿ ಸಿಗೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಪವರ್ಡ್ ಬೈ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಹಾಗೂ ಸ್ಪೆಷಲ್ ಪಾರ್ಟ್ನರ್ ನಿಪ್ಪಾನ್ ಪೇಂಟ್ ಆಟಮ್ ಫೈಬ್ರಾ. ಮತ್ತೆ ಸಿಗೋರ್ಗು ಟಾಟಾ ಬಾಬಾಯ್ ಅಂಡ್ ಸಿ ಯೂ.